ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕಳೆದ ನಮ್ಮ ಬಿಡದಿನಲ್ಲಿ ರಾಮನಗರ ಡಿಸ್ಟ್ರಿಕ್ಟ್ ಬರ್ತದೆ ಬಿಡದಿ. ಬಿಡದಿನಲ್ಲಿ ಕಳೆದ 3 ತಿಂಗಳು ಕಳೆದು ಹೋಗಿದೆ. ಸೊ 3 ತಿಂಗಳು ಕಳೆದೋದ್ರೂ ಸಹ ಇನ್ನೂ ಸಹ ನಮ್ಮ ಟಾಟಾ ಕಿರ್ಲೋಸ್ಕರ್ನ ಕಾರ್ಮಿಕರು ದೇ ಆರ್ ಸಿಟ್ಟಿಂಗ್ ಇನ್ನ ಧರಣಿನಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಧರಣಿನಲ್ಲಿ ಕೂತ್ಕೊಂಡಿದ್ರು ಸಹ ಇದುವರೆಗೂ ಅವ್ರಿಗೆ ಬೇಕಾದಂಥ ಪರಿಹಾರವನ್ನು ತೆಗೆದುಕೊಳ್ಳೋದಲ್ಲಿ ಅವರು ಐ ಥಿಂಕ್ ದ ಮ್ಯಾನೇಜ್ಮೆಂಟ್ ಆ ಮ್ಯಾನೇಜ್ಮೆಂಟ್ ಅನ್ನೋದು ಫೇಲ್ಯೂರ್ ಆಗಿದೆ. ಓಕೆ, ಆ್ಯಂಡ್ ದೆನ್ ಪರ್ಟಿಕ್ಯುಲರ್ಲಿ ನಾವುಗಳು ಅವರ ಹೋರಾಟಗಳನ್ನು ನೋಡ್ಕೋಬೇಕು ಅಂದರೆ ಜಸ್ಟ್ ವಿಲ್ ಪುಟ್ ಇಟ್ ವಿ ಆರ್ ಪುಟಿಂಗ್ ಇಟ್ ಆನ್ ಸ್ಕ್ರೀನ್. ಓಕೆ, ಸೊ ಸ್ಕ್ರೀನ್ ಮೇಲೆ ಹಾಕ್ತೀವಿ ನೋಡಿ. ಸೊ ಯಾವ ರೀತಿ ಆಲ್ಮೋಸ್ಟ್ 3 ತಿಂಗಳಿಂದ ಈ ಒಂದು ಹೋರಾಟವನ್ನು ಸತತವಾಗಿ ಒಂದು ಟಾಟಾ ಕಿರ್ಲೋಸ್ಕರ್ ಕಾರ್ಮಿಕರು ಮಾಡ್ಕೊಂಡು ಬಂದಿದ್ದಾರೆ. ಇವರುಗಳಿಗೆ ನ್ಯಾಯ ಕೊಡಿಸ್ಬೇಕಾದು ಏನೋ ಕೊಡಿಸ್ಬೇಕಾದು ಸರ್ಕಾರದ ಕೆಲಸ. ಇವರ ಮಾತನ್ನು ಆಲಿಸ್ಬೇಕಾದ್ದು ಒನ್ಸ್ ಅಗೇನ್ ಮ್ಯಾನೇಜ್ಮೆಂಟಿನ ಕೆಲಸ. ಇವೆರಡೂ ಆಗ್ತಾ ಇಲ್ಲ. ಸೊ ಇವೆರಡೂ ಆ ಥರದಿಂದ ಈಗ ಈ ಒಂದು ಧರಣಿ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಜೊತೆಯಲ್ಲಿ ಮೊನ್ನೆ ಮಾಗಡಿಯ ಐ ಮೀನ್ ಮಾಗಡಿಯ ಕಾಂಗ್ರೆಸ್ ಮುಖಂಡರಾದಂಥ ಬಾಲಕೃಷ್ಣ ಅವರು ಒಂದು ಹೊಸ ವಿಚಾರವನ್ನು ಹೇಳಿದ್ದಾರೆ. ಏನಂತಂದರೆ ಟಾಟಾ ಕಿರ್ಲೋಸ್ಕರ್ ಸರ್ಕಾರಕ್ಕೆ 4,000 ಕೋಟಿ ಟ್ಯಾಕ್ಸನ್ನ ಬಾಕಿ ಉಳಿಸ್ಕೊಂಡಿದೆ ಅಂತ ಹೇಳಿದ್ದಾರೆ. ಸೊ ಮೊನ್ನೆ ಸೊ ಇದೇ ವಿಚಾರವಾಗಿ ಬನ್ನಿ ಅಲ್ಲಿನ ಟಾಟಾ ಕಿರ್ಲೋಸ್ಕರ ಎಂಪ್ಲಾಯೀಸ್ ಹತ್ರ ಡೈರೆಕ್ಟ್ ಆಗಿ ನಾವೇ ಮಾತಾಡೋಣ. ಮೋಸ್ಟ್ಲಿ ಅದೇ ಕಾಲರ್ ಅನ್ಸುತ್ತೆ. ಹಲೋ, ಹಲೋ, ಎಸ್, ನಮಸ್ತೆ. ರವೀಶ್ ಅಂತ, ಟಾಟಾ ಕಿರ್ಲೋಸ್ಕರಿಂದ. ಹಾ ಹಾ ಹಾ, ಹೇಳಿ ರವೀಶ್, ಹೇಳಿ. ಹಾ, ಅದೇ ಈಗ ನಿನ್ನೆ ಒಂದು ವಿಚಾರವನ್ನ ಸುವರ್ಣದಲ್ಲಿ ನಾವೆಲ್ಲ ನೋಡಿದ್ವಿ, ನಾನು ಸಹ ನೋಡಿದೆ. ಸೊ ಎಲ್ಲ ಒಂದು ಕಡೆ ನಿಮ್ದೇ ತಪ್ಪಿದೆ, ಮ್ಯಾನೇಜ್ಮೆಂಟ್ ಸರಿಯಾಗಿದೆ ಅನ್ನೋದು ಸುವರ್ಣ ನ್ಯೂಸಿನ ಒಂದು ವಾದ. ಇದ್ರ ಬಗ್ಗೆ ಜನರಿಗೆ ಸ್ಪಷ್ಟೀಕರಣ ಕೇಳ್ತಾ ಇದ್ದೀನಿ. ಹಾಗಾಗಿ ಮ್ಯಾನೇಜ್ಮೆಂಟ್ ಸರಿನಾ ಸುವರ್ಣ ಅವ್ರು ಹೇಳ್ದಂಗೆ, ಅಥವಾ ಅದಕ್ಕೆ ಬೇರೆ ಸತ್ಯನೇ ಇದೆಯಾ, ಏನಾದ್ರು ಜನಗಳಿಗೆ ತಿಳಿಸ್ಕೊಡ್ಲಿಕ್ಕಾಗತ್ತಾ? ಸರ್, ಕಳೆದ 104 ದಿನದಿಂದ ನಾವು ಕಂಪ್ನಿ ಮುಂಭಾಗನೇ ಪ್ರತಿಭಟನೆ ಮಾಡ್ತಾ ಇದೀವಿ. ಓಕೆ, ಅವ್ರು ಹೇಳ್ತಕ್ಕಂತ ರೀತಿ ನಮ್ಗೆ ಯಾವುದೇ ಸ್ಯಾಲ್ರಿ 70,000 ಅಂತ ಹೇಳಿದಾರೆ. ನಾವೆಲ್ಲ ಐಟಿ ಮಾಡ್ಕೊಂಡ್ ಬಂದು 10-12 ವರ್ಷ ಆಗಿದೆ. ಓಕೆ, ನಾವು 10-12 ವರ್ಷದಿಂದ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಲ್ಲಿ ಆಕ್ಚುಲಿ ಸ್ಯಾಲ್ರಿ ಸಿಗ್ತಾ ಇರೋದೇ 35,000-40,000. ಓಕೆ, ಅದೇ ಸ್ಯಾಲ್ರಿನ ಬೇರೆ ಕಂಪ್ನಿಗಳಲ್ಲೂ ಕೊಡ್ತಾ ಇದಾರೆ. ಓಕೆ, ಅಕ್ಕಪಕ್ಕ ಕಂಪ್ನಿಗಳಲ್ಲಿ ನಾವು ಮುಂಚೆ ಮಾಡ್ತಾ ಇರ್ತಕ್ಕಂಥ ಕಂಪ್ನಿಗಳಲ್ಲೂ ಅಷ್ಟೇ ಸ್ಯಾಲ್ರಿ ಕೊಡ್ತಾ ಇದಾರೆ. ಓಕೆ, ಅದಕ್ಕಿಂತ ಇನ್ನು ಉತ್ತಮ ಸ್ಯಾಲ್ರಿನ ಕೊಡ್ತಾ ಇದಾರೆ. ಓಕೆ ಓಕೆ, ಅಲ್ಲ ಈಗ ಅವರು ಬಂದಲ್ಲಿ ಕಾರ್ಮಿಕರು ಪ್ರತಿಭಟನೆ ಮಾಡ್ತಕ್ಕಂಥ ಸ್ಥಳಕ್ಕೆ ಬಂದು ಸರಿಯಾದ ಮಾಹಿತಿ ತಿಳ್ಕೊಳ್ಳದೆ ಅಲ್ಲ ನಿಮ್ಮನ್ನ ಏನಾದ್ರೂ ಮಾತಾಡ್ಸ ಸುವರ್ಣ ಅವರು ಸರ್ ಬಂದಿದ್ರು. ಬಂದು ನಾವೇನ್ ನಮ್ಮ ಇದು ಪದಾಧಿಕಾರಿಗಳು ಮಾತಾಡಿದ್ದಾರೆ, ಬಟ್ ಅದನ್ನ ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಮಾತ್ರ ಎಡಿಟ್ ಮಾಡ್ಕೊಂಡು ಕಟ್ ಅಂಡ್ ಪೇಸ್ಟ್ ಮಾಡ್ಕೊಂಡು ಅವ್ರಿಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಮಾತಾಡ್ಕೊಂಡು ಎಚ್ ಆರ್ ರಿಲೇಟೆಡ್ ಅಲ್ಲಿ ಶಂಕರ್ ಅಂತ ಹೇಳಿ, ವಿನಯ್ ಅಂತ ಹೇಳಿ ಅವ್ರ ಕೈಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ಕೊಂಡು ಕಾರ್ಮಿಕರಿಗೆ ಮೋಸ ಆಗೋ ತರ ಮಾತಾಡಿದಾರೆ. ಅಲ್ಲಿ ಮಾತಾಡ್ತಕ್ಕಂತ ವ್ಯಕ್ತಿ ಶಂಕರ್ ಅಂತಕ್ಕಂಥವ್ರು ಕಂಪ್ನಿಗೆ ಜಾಯ್ನ್ ಆಗಿ ಅವರು 20 ವರ್ಷ ಆಗಿದೆ. ಓಕೆ, ನಮ್ ಸ್ಯಾಲ್ರಿನ ಎಲ್ಲಾ ಕಡೆ ಹೇಳ್ತಾರೆ. ಅವ್ರ ಸ್ಯಾಲ್ರಿ ಬಂದು ನಾನು ನಿಮ್ಗೆ ಒಂದು ಡಾಕ್ಯುಮೆಂಟ್ ಕಳ್ಸ್ಕೊಟ್ಟಿದೀನಿ ನೋಡಿ. ಅಲ್ಲ ಇದು ಇಲ್ಲಿ ಅಲ್ಲ ಈಗ ಒಂದೂವರೆ ಕೋಟಿ ಇದೆ ಅವ್ರ ಸ್ಯಾಲ್ರಿ. ಅಲ್ಲ ಈಗ ಈ ಮಾಧ್ಯಮಗಳು ಏನಿದೆ ಈಗ ಈ ಒಂದು ಟಾಟಾ ಕಿರ್ಲೋಸ್ಕರ್ ಎಸ್ಟಾಬ್ಲಿಷ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಜಮೀನ್ ಕೊಟ್ಟವ್ರು ರೈತರು ಸಬ್ಸಿಡೈಸ್ ರೇಟ್ ಅಲ್ಲಿ. ಓಕೆ, ಸ್ಥಳೀಯರು ಜನ ನೆಲ ಭೂಮಿ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಅಲ್ಲಿನ ನೀರು ಕರೆಂಟ್ ಎಲ್ಲ ಸಬ್ಸಿಡಿಲಿ ತಗೊಂಡು ಆಮೇಲೆ ಇದಕ್ಕೆ ಬೇಕಾದಂತ ಕಾರ್ಮಿಕರು ಸಹ ಪ್ರೊವೈಡ್ ಮಾಡ್ತಾರದು ಅದೇ ನೆಲ ಅಲ್ವಾ? ಅದೇ ನೆಲ, ಅದೇ ಜಲ, ಅದೇ ರೈತರು ಕೊಟ್ಟರಂತ ಜಾಗವನ್ನ ಯಾವ್ದೋ ಒಬ್ಬ ಬಂಡವಾಳ ಶಾಹಿಗೆ ಒಬ್ಬ ಟಾಟಾ ಕೊಟ್ಟು ಈಗ ಅವರು ಅದೇ ಜನರ ಮೇಲೆ ಅತ್ಯಾಚಾರ ಮಾಡ್ತಾ ಇದೆ ಅಂದ್ರೆ ಸರ್ಕಾರ ಯಾಕೆ ನಿಮ್ಗೆ ಸ್ಪಂದಿಸ್ತಾ ಇಲ್ಲ? ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾಕೆ ಸ್ಪಂದಿಸ್ತಾ ಇಲ್ಲ? ಇತ್ತೀಚೆಗೆ ರಾಜ್ಯ ಸರ್ಕಾರ ಇನ್ವಾಲ್ವ್ ಆಗಿ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ತಿಳಿಸ್ತಾ ಇದಾರೆ ಸರ್. ಹಾ, ಯಾಕೆ ಆಡಳಿತ ಮಂಡಳಿ ತಾಕೀತ್ ಮಾಡ್ತಾ ಇದಾರೆ? ಅಲ್ಲ, 3 ತಿಂಗಳು ಬೇಕಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಕೂಗುಮಟ್ಟಲ್ಲಿ 3 ತಿಂಗಳು ಬೇಕಾ? ಅದೇ 3 ತಿಂಗಳಿಂದ ಸುಮ್ಮನಿದ್ರು, ಈಗ ಕಳೆದ ಒಂದು 10 ದಿನ ಆಯ್ತು ಇವರು ಶಿವರಾಮ್ ಬೆಬ್ಬರು ಸ್ಪಾಟಿಗೆ ಬಂದು
ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಮಾತು ಕೊಟ್ಟು ಆಡಳಿತ ಮಂಡಳಿಗೆ ಹೇಳಿದ್ರು ಕೂಡ ಆಡಳಿತ ಮಂಡಳಿ ಅದು ಯಾವ್ದನ್ನು ಗಣನೆ ತಗತಾ ಇಲ್ಲ. ಅಲ್ಲ ಈಗ ಅದಕ್ಕೆ ಮುಂಚೆ ಡೆಪ್ಯೂಟಿ ಸಿಎಂ ಬಂದಿದ್ರು ಅಲ್ವಾ ಅಶ್ವಥ್ ನಾರಾಯಣ್ ಅವರು. ಅಶ್ವಥ್ ನಾರಾಯಣ್ ಬಂದು ಅವ್ರ ಕೈಲೂ ಆಗ್ದನಲ್ಲ ಯಾಕೆ ಒಬ್ಬ ಅಲ್ಲ ಒಬ್ಬ ಡೆಪ್ಯೂಟಿ ಸಿಎಂ ಕೈಲಿ ಬಗೆಹರಿಸ್ಲಿಕ್ಕೆ ಆಗಲ್ವಾ ಈ ಸಮಸ್ಯೆನ? ಅಷ್ಟು ದೊಡ್ಡ ಸಮಸ್ಯೆನ ಇದು? ಅದೇ ಸರ್, ಅವ್ರು ಯಾರು ಕರೆಕ್ಟ್ ಆಗಿ ಅದನ್ನ ಬಿಗಿಯಾಗಿ ಹೇಳ್ತಾ ಇಲ್ಲ. ಅಲ್ಲ ಹೇಳಿ, ಕರೆಕ್ಟ್ ಆಗಿ ಹೇಳಿ ಅಂದ್ರೆ ಡೆಪ್ಯೂಟಿ ಸಿಎಂ ಅದನ್ನ ಸರಿಪಡಿಸ್ಲಿಕ್ಕೆ ಆಗಿಲ್ಲ ಅಂತಾನೆ ಹೇಳಿ. ಯಾಕೆ ಭಯ? ಯಾಕೆ ಅದಕ್ಕೆ ಬೆಲೆ ಕೊಡೋ ರೀತಿ ಅವ್ರು ಮಾತಾಡ್ತಾ ಇಲ್ವಾ? ಅದು ಪ್ರಶ್ನೆ ಅಲ್ವಾ? ಅದು ಅದು ಗೊತ್ತಿಲ್ಲ ಸರ್, ತೆರೆಮರಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಲ್ರಿ ಅಲ್ರಿ, ಕರೆಕ್ಟ್ ಆಗಿ ಹೇಳ್ಬೇಕಲ್ಲ. ಈಗ ಒಂದ್ ಕಡೆ ಮಗುನ ಚೂಟೋದು, ರಾಜಕಾರಣಿಗಳ ಭವಿಷ್ಯ ನಾವು ನೋಡಿದೀವಿ. ಒಂದ್ ಕಡೆ ಮಗುನ ಚೂಟೋದು, ಇನ್ನೊಂದ್ ಕಡೆ ತೊಟ್ಟಿಲನ್ನ ತಗೋದು. ಒಬ್ಬ ಡೆಪ್ಯೂಟಿ ಸಿಎಂ ಟಾಟಾ ಕಿರ್ಲೋಸ್ಕ ಸಮಸ್ಯೆನ ಬಗೆಹರಿಸಕ್ ಆಗಲ್ಲ ಅಂತಂದ್ರೆ ನಗಪಾಟ್ಲು ಇದು. ನನ್ನ ಪ್ರಕಾರ ಒಬ್ಬ ಅಡ್ವೊಕೇಟ್ ಆಗಿ ಒಂದು ನಗೆ ಪಾಟ್ಲು ಅಂತ ನನಗನ್ನಿಸ್ತಾ ಇದೆ. ಅಲ್ಲಿ ಯಾರಾದ್ರೂ ನಿಮ್ಮ ಟಾಟಾ ಕಿರ್ಲೋಸ್ಕರ ಸಂಬಂಧಪಟ್ಟಂತ ಯಾರಾದ್ರೂ ಇರೋ ನಿಮ್ಮ ಮೆಂಬರ್ಸ್ ಅಥವಾ ಬೇರೆ ಯಾರಾದ್ರೂ ಇದಾದ್ರ? ಯಾಕಂದ್ರೆ ನೀವು ಅರ್ಧಂಬರ್ಧ ಮಾತಾಡ್ತೀರಾ, ಅರ್ಧಂಬರ್ಧ ಮಾತಾಡಿದ್ರೆ ನಿಮ್ಮೇಲೆ ಆರೋಪ ಬರ್ತದೆ ಅಲ್ಟಿಮೇಟ್ ಆಗಿ ಅಲ್ವಾ? ಯಾಕೆ ಭಯನಾ? ಅಲ್ಲ ಡೆಪ್ಯೂಟಿ ಸಿಎಂ ಕಂಡ್ರೆ ಭಯನಾ? ಸರ್ಕಾರ ಕಂಡ್ರೆ ಭಯನಾ? ಹಿಂಗೆ ಭಯ ಬಿದ್ಕೊಂಡ್ ಬಿದ್ಕೊಂಡು ಹಾಳಾಗಿ ಹೋಗಿರೋದು ಎಲ್ಲಾರು. ನೀಟಾಗಿ ಮಾತಾಡಿ. ಈಗ ನೀವು ಬೇಕು ಅಂದ್ರೆ ಒಂದ್ ಕಾರ್ಯಕ್ರಮನೇ ಮಾಡ್ತಾ ಇದೀವಿ, ಕಾರ್ಯಕ್ರಮದಲ್ಲಿ ಸತ್ಯ ಹೇಳಕ್ಕೆ ಭಯ ಬೀಳ್ತೀರಾ ನೀವು? ಯಾಕೆ ಭಯ ಬೀಳ್ತೀರಾ? ಮಾತಾಡಿ. ಡೆಪ್ಯೂಟಿ ಸಿಎಂ ಅಶ್ವಥ್ ನಾರಾಯಣ್ ಗೌಡರು ಬಂದಿದ್ರಲ್ಲ, ಅಲ್ಲಿ ಬಂದಿದ್ರ ಇಲ್ಲ? ಬಂದಿಲ್ಲ ಸರ್, ಫ್ಯಾಕ್ಟರಿ ಒಡೆ ಹೋಗಿದ್ರಲ್ಲ, ಹೋಗಿದ್ರಲ್ಲ. ಅವರು ಬೇರೆ ವಿಸಿಟ್ ಮಾಡಿದ್ದಾರೆ, ನಮ್ಮ ಹತ್ರ ಪ್ರತಿಭಟನಾ ಸ್ಥಳಕ್ಕೆ ವಿಸಿಟ್ ಮಾಡಿಲ್ಲ. ಬಂದಿಲ್ಲ. ಓಕೆ, ಸರ್ಕಾರದ ಪರವಾಗಿ ಇದುವರೆಗೆ ಯಾರು ಬಂದಿಲ್ಲ ಅಲ್ಲಿಗೆ? ಶಿವರಾಮ್ ಹೆಬ್ಬಾರ್ ಒಂದಿನ ಬಂದಿದ್ರು ಸರ್, ಶಿವರಾಮ್ ಹೆಬ್ಬಾರ್ ಬಂದಿದ್ರು, ಮತ್ತೆ ಹೇಮಂಜು ಸ್ಥಳೀಯ ಶಾಸಕ ಅವ್ರು ಬಂದಿದ್ರು ಅಷ್ಟೇ. ಓಕೆ, ಏನಾಯ್ತು? ಅವ್ರು ಬಂದು ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿ ಹೋಗಿದ್ರು. ಅದಾದ್ಮೇಲೆ ಕರೆದು ಒಂಥರ ಮೀಟಿಂಗ್ ಮಾಡಿದಾರೆ, ನಿನ್ನೆನೂ ಜಗದೀಶ್ ಶೆಟ್ಟರ್ ಜೊತೆ ಮೀಟಿಂಗ್ ಮಾಡಿದಾರೆ. ಬಟ್ ಇವ್ರು ಯಾವ್ದೇ ಅದಕ್ಕೆ ಯಾವ್ದೇ ಕಿಮ್ಮತ್ ಕೊಡ್ತಾ ಇಲ್ಲ. ಆಡಳಿತ ಮಂಡಳಿ ಆಗ್ಲಿ, ಸರ್ಕಾರ ಪ್ರೆಸರ್ ಆಗ್ತಾ ಇದೆಯೋ ಇಲ್ವೋ, ಇದಕ್ಕೆ ಇವರು ಯಾವ್ದು ಸಪೋರ್ಟ್ ಮಾಡ್ತಾ ಇಲ್ಲ. ಅಲ್ಲ ಈಗ ನೀವ್ಯಾಕೆ ಆತರ ಅನ್ಕೊಂತೀರಾ? ಸರ್ಕಾರಕ್ಕೆ ಅಲ್ರಿ, ಸರ್ಕಾರದಲ್ಲಿ ಅಧಿಕಾರ ಇದೆ. ಒಂದು ಸರ್ಕಾರಕ್ಕೆ ಟಾಟಾ ಕಿರ್ಲೋಸ್ಕರ್ ಬೆಲೆ ಕೊಡಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಆ ಸರ್ಕಾರದವರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆ ಅದನ್ನ ನೀವು ಒಪ್ಕೊಳ್ತಾ ಇಲ್ಲ? ಇನ್ನು ನಂಬಿಕೆ ಇದೆಯಾ ಸರ್ಕಾರ ಬಗೆಹರಿಸುತ್ತೆ ಅಂತ? ಇನ್ನೇನ ನಂಬಿಕೆ ಮಾಡ್ಕೊಂಡಿದ್ರಾ? ಇಲ್ಲ ಸರ್, ಆತರ ನಂಬಿಕೆಗಳು ಅನ್ನೋದೇನಿಲ್ಲ. ಓಕೆ, ಇನ್ನೊಬ್ರು ಇದಾರೆ. ಹಲೋ, 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 ಹಾ ಹೇಳಿ ಸರ್. ನಮಸ್ಕಾರ, ಪ್ರದೀಪ್ ಅಂತ ಹೇಳಿ ಮಾತಾಡ್ತಾ ಇರೋದು, ಟೊಯೋಟಾ ಕಂಪನಿ ಎಂಪ್ಲಾಯಿ. ಹಾ ಹೇಳಿ 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 ಪ್ರದೀಪ್, ಏನಾಗ್ತಾ ಇದೆ ಅಲ್ಲಿ? ಈ ಕಳೆದ 104 ದಿನದಿಂದ ಸತತ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಹಾ, ಫ್ಯಾಂಟಾಸ್ಟಿಕ್. ಈಗ ಮುಂದೆ ವಿಚಾರ ಹೇಳಿ. ಬಗೆಹರಿಸುವಂತ ನಿಟ್ಟಲ್ಲಿ ಸರ್ಕಾರಗಳು ಯಾರು ಕೂಡ ಅಧಿಕಾರಿ ವರ್ಗ ಇರ್ಬೋದು, ಯಾರು ಕೂಡ ಸೂಕ್ಷ್ಮವಾಗಿ ಧೈರ್ಯವಾಗಿ ನಿಂತ್ಕೊಂಡು ಸಮಸ್ಯೆನ ಬಗೆಹರಿಸಬೇಕು ನಿಟ್ಟಲ್ಲಿ ಯಾರು ಪ್ರಾಮಾಣಿಕವಾಗಿ ಹೆಚ್ಚಿದ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಇದು ಇರೋ ಕಡೆ ಏನಿರೋ ಅಜೆಂಡಾ, ಒಂದು ಸಂಸ್ಥೆ ಇವತ್ತು ಖಾಸಗಿ ಸಂಸ್ಥೆ ಇವತ್ತು ಸರ್ಕಾರವನ್ನ ಎದುರಿಸಿರುವಂತ ಮಟ್ಟಕ್ಕೆ ಬೆಳೆದಿದೆ ಅಂದ್ರ ಇವತ್ತು ಯಾವ ವ್ಯವಸ್ಥೆ ನಾವಿದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೀವಾ ಏನೋ ಅನ್ನೋದಕ್ಕೆ ನಮ್ ದೊಡ್ಡ ಸಮಸ್ಯೆ. ಅಲ್ಲ, ಕಂಪನಿ ಎದುರಿಸ್ತಾ ಇದೆ ಅನ್ನೋದಕ್ಕಿಂತ ನಿಮ್ಮ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ನಿಮ್ಮ ಸರ್ಕಾರ, ನಿಮ್ಮ ಬಿಜೆಪಿ ಸರ್ಕಾರ ನಿಮ್ ಪರವಾಗಿ ಕೆಲಸನೇ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಏನ್ ಹೇಳ್ತೀರಿ ಅದಕ್ಕೆ ಉತ್ತರ? ಹೌದು ಸರ್, ಅದು ಕೂಡ ಇರ್ಬೋದು. ಸರ್ಕಾರ ವೈಫಲ್ಯಗಳ ಇಲ್ಲ ಅಧಿಕಾರಿ ವರ್ಗದ ವೈಫಲ್ಯಗಳ ಅಲ್ಲ, ಈಗ 104 ದಿನದಿಂದ ನಮ್ಮೆಲ್ಲರ ಕುಟುಂಬಗಳನ್ನ ಬೀದಿಗೆ ತಂದು ನಿಲ್ಸುವಂತ ಕೆಲಸವನ್ನ ಮಾಡ್ತಾ ಇರೋದು ಮಾತ್ರ ನಿಜವಾಗ್ಲೂ ಇಲ್ಲೋ ಒಂದ್ ಕಡೆ ವ್ಯವಸ್ಥೆ ಬಗ್ಗೆ ಜನಗಳಿಗೆ ನಂಬಿಕೆ ಕಳ್ಕೊಳ್ತಕ್ಕಂಥದ್ದು ಆಯ್ತಾ ಇದೆ. ಅಲ್ಲ, ಈಗ ನೀವೇ ತಾನೇ ಎಲ್ಲ ಆಯ್ಕೆ ಮಾಡಿದ್ದು ಮೋದಿ ಮೋದಿ ಅಂತ. ಈಗೆಲ್ಲರೂ ಬೀದಿಗೆ ಬಂದಿದ್ದೀರಲ್ಲ, ಈಗಲಾದ್ರೂ ಸತ್ಯ ಮಾತಾಡಿ. ಸರ್ಕಾರ ನಿಮ್ ಪರವಾಗಿ ಕೆಲಸ ಮಾಡ್ತಾ ಇದೆಯಾ? ನಿಮ್ ಪರವಾಗಿ ವಕಾಲತ್ ಆಗ್ತಾ ಇದೆಯಾ? ನಿಮ್ ನೀವಾಗ್ಲಿ ಹೋಗ್ಲಿ ಸರ್ಕಾರನ ಅಪ್ರೋಚ್ ಮಾಡಿದಿರ? ಹೋಗ್ಲಿ ಲೀಗಲ್ ಆಗಿ ಏನಾದ್ರು ಅಪ್ರೋಚ್ ಮಾಡಿದಿರ ಇಲ್ಲ? ನೀವು ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆದಿದ್ದೀವಿ, ಫಲ ಸಿಕ್ತಕ್ಕಂತ ನಿಟ್ಟಲ್ಲಿ ಇವತ್ತಿನವರೆಗೂ ನಿಧಾನಗತಿ ಆಗ್ತಾ ಇದೆ. ಕಾರಣ 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 ಅದೇ ಸರ್, ಇವತ್ತು ಎಲ್ಲ ಒಂದ್ ಕಡೆ ನೇರವಾಗಿ ವಾಸ್ತವಾಂಶನ ಒಂದ್ ಬಂಡವಾಳ ಶಾಹಿಗಳಿಗೆ ನೇರವಾಗಿ ಹೇಳ್ತಕ್ಕಂತ ಒಂದ್ ಮನಸ್ಥಿತಿ ಇವತ್ತಿನ ಸರ್ಕಾರಗಳಿಗೆ ಆಗ್ಲಿ ಅಧಿಕಾರಿಗಳಿಗಾಗಿ ಇಲ್ಲ ಅನ್ನುವಂಥದ್ದು. ಮಂತ್ರಿಗಳಿಗೆ ಮಂತ್ರಿಗಳಿಗೆ ಸಿಎಂ ಗೆ ಡೆಪ್ಯೂಟಿ ಸಿಎಂ ಗೆ ಹೌದು ಹೌದು ಸರ್, ಈಗ ಸರ್ಗ ಯಾರಿಗೂ ಕೂಡ ನೇರವಾಗಿ ಹೇಳ್ತಕ್ಕಂತ ಒಂದ್ ಮನಸ್ಥೈರ್ಯ ಇಲ್ಲ. ಇವತ್ತು ಎಲ್ಲ ಒಂದ್ ಕಡೆ 103 ದಿನ ಕಳೆದ ಇವತ್ತು ಅವ್ರ ಕುಟುಂಬದ ಪರಿಸ್ಥಿತಿ ಏನೋ, ನಾವೆಲ್ಲ ಏನ್ ಶ್ರೀಮಂತರ ಮನೆ ಮಕ್ಕಳ ನಾವು, ಪ್ರತಿಯೊಂದು ದಿನನೂ ಕೂಡ ಒಬ್ಬೊಬ್ಬರಿಗೂ ಒಂದೊಂದು ಕಷ್ಟದ ದಿನಗಳಾಗವೆ, ಒಂದೊಂದು ವನವಾಸ ತರ ಆಗ್ತದೆ. ಈ ಕಷ್ಟದ ಬಗ್ಗೆ ಅವ್ರಿಗೆ ಯಾಕೆ ಮನವರಿಕೆ ಆಗ್ತಲ್ಲ? ಏನೋ ನಾವೆಲ್ಲ ದುಡ್ಡು ಮಡಿಕೊಂಡು ಹೋರಾಟ ಮಾಡೋಕೆ ನಾವೇನ್ ಬಂಡವಾಳ ಶಾಹಿಗಳ ಅದೇನಲ್ಲ, ಇವತ್ತು ಪ್ರತಿ ತಿಂಗಳು ನಾವು ಬಾಡಿಗೆ ಕಟ್ಟಬೇಕು, ಪ್ರತಿ ದಿನ ಮನೆ ಮಕ್ಕಳಿಗೆ ಊಟ ಹಾಕ್ತಿವಿ, ಪ್ರತಿ 3 ತಿಂಗಳು ಸರಳವಾಗಿದೀವಿ. ಇದ್ರ ನಿಧಾನಗತಿ ಆದಷ್ಟು ಇನ್ನೊಂದ್ ಕಡೆ ನಮ್ಗೆ ಕುತ್ಕೊಂಡ್ ಬರ್ತಾ ಇದೆ.
ಸರ್ಕಾರಗಳು ಸಾಮಾನ್ಯ ಜನರನ್ನ ನೋಡುವಂತ ಸ್ಥಿತಿಗಳು ಹೆಂಗಿದೆ ಅನ್ನೋದನ್ನ ಇನ್ನೊಂದ್ ಕಡೆ ಬಹಳ ಬೇಸರ ತರ್ತಾ ಇದೆ ಸರ್. ಇವನ್ ನಡೆಗಳು ಇವರೆಲ್ಲ ನಡೆಗಳು ಅಲ್ಲ, ಈಗ ಬಡವರ ಸರ್ಕಾರ, ಜನಸಾಮಾನ್ಯರ ಸರ್ಕಾರ, ರೈತರ ಸರ್ಕಾರ, ಕಾರ್ಮಿಕರ ಸರ್ಕಾರ ಅಂತ ಬಿಜೆಪಿ ಹೇಳ್ಕೊಂಡ್ ಬಂತು. ಅದೇ ಅದೇ ಬಿಜೆಪಿ ಸರ್ಕಾರದ ಅವಧಿನಲ್ಲಿ 3 ತಿಂಗಳಾದ್ರೂ ಬೀದಿನಲ್ಲಿ ಕೂತ್ಕೊಂಡಿದ್ದೀರಾ, ನಿಜನಾ? ಎಲ್ಲೋ ಒಂದ್ ಕಡೆ ಸರ್ಕಾರದ ವೈಫಲ್ಯ ಅಂತ ಅನ್ನಿಸ್ತಲ್ಲ ನಿಮ್ಗೆ ಈಗಲೇನು? ಹೌದು ಸರ್, ಒಂದ್ ಕಡೆ ವೈಫಲ್ಯ ಅಂತ ಅನ್ಬೋದು, ಮತ್ತೊಂದ್ ಕಡೆ ಇಲ್ಲ ಇನ್ನೊಂದ್ ಕಡೆ ತಮ್ಮ ಮಂದಗತಿ ಅಂತ ನಾವು ಹೇಳ್ಬೋದು. ಇನ್ನೊಂದ್ ಕಡೆ ಸಾಮಾನ್ಯ ಜನರನ್ನ ಕಷ್ಟವನ್ನ ಅರ್ಥ ಮಾಡ್ಕೊಂತ ನಿಟ್ಟಲ್ಲಿ ಸರ್ಕಾರಗಳು ಇವತ್ತು ಬಹಳ ನಿಧಾನ ಹಿಂದೆ ಸರಿತಾ ಇದಾವೆ. ಸಾಮಾನ್ಯ ಜನರ ಕಷ್ಟ ಕೇಳುವಂತ ನಿಟ್ಟಲ್ಲಿ ಯಾಕೋ ಅವ್ರಿಗೆ ಅಷ್ಟು ಸಮಂಜಸವಾದ ಮಾಹಿತಿ ಇಲ್ವೋ ಇಲ್ಲ ಅವ್ರು ಮನಸ್ಸಿಲ್ವೋ ಅನ್ನೋದು ನಮ್ಗೆ ಇವತ್ತಿನ ಬೇಸರ ಸರ್. ಇವತ್ತು ಥ್ಯಾಂಕ್ ಯು ಇನ್ನೊಬ್ರು ಮಾತಾಡ್ತಾ ಇದ್ದಾರೆ ಸರ್. ಇವತ್ತು ಮೂಲ ಸಮಸ್ಯೆ ಏನಾಗಿದೆ ಅಂದ್ರ, ಹಲೋ ಹಲೋ ಹಲೋ, ಹಾ ನಮಸ್ಕಾರ ಹೇಳಿ ಸರ್. ನಮಸ್ಕಾರ, ಯಾರು ಗೊತ್ತಾಗ್ಲಿಲ್ಲ ಸರ್, ನಾವು ಒಬ್ಬ ರೈತ ಮಾತಾಡ್ತಾ ಇರೋದು. ಈ ಕಾರ್ಮಿಕ ಅನ್ನೋದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಟಾಟಾ ಕೆಲಸದ್ದು. ಅಲ್ಲ ತಾವೇ, ತಾವೇ ಯಾರು ಗೊತ್ತಾಗ್ಲಿಲ್ಲ ಸರ್? ನಾವು ಮನೋಹರ್ ಅಂತ ಹೇಳಿ. ಓಕೆ, ಅಲ್ಲ ರೈತನಾ ಕಾರ್ಮಿಕರ ನೀವು? ಇಲ್ಲ ಸರ್, ರೈತರೇ ರೈತರೇ. ಅದೇ ಬಿಟ್ಟು ಅದ್ ನೋಡ್ಕೊಂಡ್ ಬರ್ತಾ ಇದೀವಿ ನಾವು. ಅಲ್ಲಿ ಏನೇ ಹೋರಾಟ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡ್ ಬರ್ತಾ ಇದೀವಿ. ಓಕೆ, ನಿನ್ನೆ ಸುವರ್ಣ ನ್ಯೂಸ್ ಅಲ್ಲಿ ಏನ್ ಬಂತು ಅದು ಅದು ಫೇಕ್ ನ್ಯೂಸ್. ಅಲ್ಲ ಯಾಕೆ, ಅಲ್ಲ ಯಾಕೆ ಅಷ್ಟು ದೊಡ್ಡ ಸುವರ್ಣ ನ್ಯೂಸ್ ಅನ್ನ ಹೆಂಗೆ ನೀವು ಫೇಕ್ ನ್ಯೂಸ್ ಅಂತ ಹೇಳ್ತೀರಾ ನೀವು? ಯಾಕೆಂದ್ರೆ ಅಲ್ಲಿ ರಿಯಾಲಿಟಿ ಏನನ್ನ ನಾವು ಕೂಡ ಅರ್ಥ ಮಾಡ್ಕೊಂಡಿದೀವಿ. ಹೇಳಿ ಏನ್ ರಿಯಾಲಿಟಿ ಅಂತ? ಏನ್ ರಿಯಾಲಿಟಿ ಇದೆ ಅಂತಂದ್ರೆ, ಏನೀಗ ಅವ್ರು ಹೋಗಿದ್ದಾರೆ ಅಲ್ಲಿ ಒಳಗಡೆ ನಾವು ರಿಯಾಲಿಟಿ ಚೆಕ್ ಮಾಡ್ತೀವಿ ಅಂತ ಏನ್ ಹೇಳ್ಕೊಂಡು ಹೋಗಿದ್ದಾರೆ ಕಾರ್ಮಿಕರು ಮತ್ತೆ ಮಾಲೀಕರ ನಡುವಣ, ಅದು ತುಂಬಾ ಸುಳ್ಳು ಸರ್. ಅದೇನಂದ್ರೆ ಬೇಕಾಗಿರುವಂತ 4 ಜನಗಳನ್ನ ಅವರು ಅಷ್ಟೇ ಅವರು ಬೇಕು ಅಂತಾನೆ ಅವರು ಮಾತಾಡಿಸಿ ಅಲ್ಲಿ ಏನು ಈಗ ನಾನು ನಿನ್ನೆ ನೋಡಿದೆ 70,000 ದಿಂದ 1 ಲಕ್ಷದವರೆಗೆ ಸಂಬಳ ಕೊಡ್ತಾ ಇದಾರೆ ಅಂತ ಏನ್ ಬಂತು. ಅದು 70,000 ನನಗ್ ತಿಳಿದ ಮಟ್ಟಿಗೆ ಅಲ್ಲಿ ನಮ್ಮ ಒಂದು ಹುಡುಗರು ಕೆಲಸ ಮಾಡ್ತಾ ಇದ್ರ 70,000 ಅಲ್ಲಿ ಯಾರಿಗೂ 70,000 ಇಲ್ಲ ಸರ್. ಹೆಂಗ ಯಾರಿಗಿದೆ ಅಂದ್ರೆ ಮ್ಯಾನೇಜ್ಮೆಂಟ್ ಅಂಡರ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಇರ್ಬೋದು, ಈ ಲೀಡರ್ಗಳು, ಟೀಮ್ ಲೀಡರ್ಗಳು, ಗ್ರೂಪ್ ಲೀಡರ್ಗಳು. ಒಂದು ಸ್ಪಷ್ಟವಾದ ಪ್ರಶ್ನೆ, ಒಂದು 3 ತಿಂಗಳು ಕಳೀತಲ್ಲ, ಯಾವ ಯಾವ ಮಾಧ್ಯಮಗಳು ಬಂದು ನಿಮ್ಮ ಕಷ್ಟವನ್ನು ವಿಚಾರಿಸಿದ್ರೆ ಹೇಳಕ್ಕಾಗತ್ತಾ? ಆ ಖಂಡಿತವಾಗ್ಲೂ ಇದೆ ಸರ್, ಯಾವ ಮಾಧ್ಯಮಗಳು ಕೂಡ ಕಾರ್ಮಿಕರ ಪರ ಧನ್ಯತಕ್ಕೆ ಯಾವ ಮಾಧ್ಯಮಗಳು ಕೂಡ ಬರ್ಲಿಲ್ಲ. ಅಲ್ಲಲ್ಲ, ಅಲ್ಲಿ ಕಾರ್ಮಿಕರು 3 ತಿಂಗಳಿಂದ ಮಾಡ್ತಾ ಇದ್ರೆ ಯಾವ್ದೇ ಮಾಧ್ಯಮ ಅಲ್ಲಿಗೆ ಬರ್ಲಿಲ್ಲ, ನಿಜನಾ? ಬರ್ಲಿಲ್ಲ ಸರ್, ಬರ್ಲಿಲ್ಲ. ಯಾಕೆ ಮಾಧ್ಯಮಗಳಿದೆಯಾ, ಸತ್ತೋಗಿದೆಯಾ ಕರ್ನಾಟಕದಲ್ಲಿ? ಖಂಡಿತವಾಗ್ಲೂ ಬಡವರ ಪಾಲ್ಗೆ, ರೈತರ ಪಾಲ್ಗೆ, ಕಾರ್ಮಿಕರ ಪಾಲ್ಗೆ ಮಾಧ್ಯಮಗಳು ಸತ್ತೋಗಿದಾವೆ. ಏನಿದ್ರು ಬಂಡವಾಳ ಸಾಮಿಗಳ ಪರವಾಗಿ, ಸರ್ಕಾರದ ಪರವಾಗಿ ಯಾರು ದುಡ್ಡು ಕೊಡ್ತಾರೆ ಅವರ ಪರವಾಗಿ ಮಾತ್ರ ಮಾಧ್ಯಮಗಳು ವರ್ಕ್ ಮಾಡ್ತಾ ಇದಾವೆ ಅನ್ನೋದಕ್ಕೆ ನಿನ್ನೆದು ತುಂಬಾ ನಿದರ್ಶನವಾದ ಒಂದು ಉತ್ತರ ಸರ್ ನಿನ್ನೆದು. ಅಲ್ಲ ನಿನ್ನೆ ಒಂದೇ ಅಂತಲ್ಲ, 3 ತಿಂಗಳಿಂದ ಯಾವ್ದಾದ್ರು ಮಾಧ್ಯಮ ಬಂದು ನಿಮ್ಮ ಕಷ್ಟ ಸುಖಗಳನ್ನ ವಿಚಾರಿಸಿ ಅದನ್ನ ಪ್ರಸಾರ ಮಾಡೋ ಅಂತ ಒಂದು ಪ್ರಯತ್ನ ಪಟ್ಟಿದ್ಯಾ? ಸುವರ್ಣ, TV9 ಹೇಳಲಿಕ್ಕೆ ನೂರಾರು ಮಾಧ್ಯಮಗಳಿದೆ. ಯಾಕೆ ನನಗೆ ತಿಳಿದ ಮಟ್ಟಿಗೆ ರಾತ್ರಿ ಲಾಸ್ಟ್ ಟೈಮ್ ಒಂದ್ಸರಿ ಇದೇ ಕಾರ್ಮಿಕ ಸಚಿವರು ಕಂಪನಿ ಒಳಗಡೆ ಏನಾಗುತ್ತೆ ಅಂತ ನೋಡ್ಬೇಕು ಅಂತ ಬಂದಾಗ ಅದೇ ಮೀಡಿಯಾಗಳು ನಾವು ಬರ್ತೀವಿ ಒಳಗಡೆ ಅಂತಂದ್ರೆ ಯಾವುದೇ ಮೀಡಿಯಾಗಳನ್ನ ಒಳಗಡೆ ಬಿಟ್ಕೊಳ್ಳಿಲ್ಲ ಅವರು. ಆಯ್ತಾ, ನಮ್ ತಿಳಿದ ಮಟ್ಟದ ಬಗ್ಗೆ ಯಾವುದೇ ಮೀಡಿಯಾಗಳನ್ನ ಒಳಗಡೆ ಬಿಟ್ಕೊಳ್ಳಿಲ್ಲ. ಆದ್ರೆ ಯಾವುದೇ ಮೀಡಿಯಾಗಳನ್ನ ಒಳಗಡೆ ಬಿಟ್ಕೊಳ್ಳದೆ ಇರ್ತಕ್ಕಂಥವ್ರು ನಿನ್ನೆ ಸುವರ್ಣ ನ್ಯೂಸ್ ಅವ್ರನ್ನ ಕರೆಸಿ ಅವ್ರಿಗೆ ಏನೇನು ಬೇಕು ಆ ಸಲಕರಣೆಗಳೆಲ್ಲ ಸೌಲಭ್ಯಗಳನ್ನ ಒಳಗಡೆ ಕೊಟ್ಟು ಅವ್ರಿಗೆ ಬೇಕಾದ ರೀತಿ ಒಂದು ಆರ್ಟಿಕಲ್ ನ ಕ್ರಿಯೇಟ್ ಮಾಡಿಸಿ ಅದನ್ನ ಪಬ್ಲಿಷ್ ಮಾಡಿ ಕಾರ್ಮಿಕರದೇ ತಪ್ಪಿದೆ, ಮಾಲಕರದ್ದು ಏನೋ ತಪ್ಪಿಲ್ಲ ಅನ್ನೋ ರೀತಿ ಹಿಂಸಾ ರೀತಿ ಹೊರಟಿದ್ದಾರೆ ಅವ್ರಿಗೆ.